ಜೋರಾಗಿ ಮನೋಜ್ ಎಷ್ಟು ವರ್ಷ ಇಂದ ಪರಿಚಯ ಹೇಳು. ಮನೋಜ್ ತುಂಬಾ ವರ್ಷದಿಂದ ಪರಿಚಯ ನಮ್ಗೆಲ್ಲ, ತುಂಬಾ ಆತ್ಮೀಯ ಸ್ನೇಹಿತ. ಅವನ್ ಮದ್ವೆಗೆ ಬಂದು ತುಂಬಾ ಖುಷಿ ಆಯ್ತು. ಸೊ ಅವ್ನ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಇದ್ರೆ ನಮ್ ಫ್ರೆಂಡ್ಸ್ ಇಂದ. ಸೊ ನಾನು ನಮ್ಮ ಅಪ್ಪನ ಕಳ್ಕೊಂಡು 11 ವರ್ಷ ಆಯ್ತು. ಮನೋಜ್ ನನಗೆ ಸಿಕ್ಕಿ 8 ವರ್ಷ ಆಯಿತು. ನಮ್ಮ ಅಪ್ಪನ ಕಳ್ಕೊಂಡು ಫೀಲಿಂಗ್ ಕಳ್ಕೊಂಡಿದ್ದ ನೋವನ್ನ ಅವನು ನನಗೆ ತುಂಬಿಕೊಂಡಿದ್ದಾನೆ. ನಮ್ಮ ಅಪ್ಪ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ ಅಷ್ಟೇ ಪ್ರೀತಿ ಅವ್ನು ಕೊಟ್ಟು ನನ್ನ ನೋಡ್ಕೋತಾ ಇದ್ದಾನೆ. ಸೊ ನಾನು ನಾಳೆ ಅವ್ನ ಮನೆಗೆ ಹೋದ್ಮೇಲೆ ಅಷ್ಟೇ ಪ್ರೀತಿನ ಅವ್ರಿಗೆ ಅವ್ರ ಫ್ಯಾಮಿಲಿಯವ್ರಿಗೆ ಕೊಟ್ಟು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನಗಿಂತ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಕಾಲೇಜ್ ಡೇಸ್ ಇಂದ. ಆಲ್ಮೋಸ್ಟ್ 7 ಇಯರ್ಸ್ ಲವ್. ಆಫ್ಟರ್ 7 ಇಯರ್ಸ್ ನೌ ಯು ಆರ್ ಗೆಟಿಂಗ್ ಮ್ಯಾರಿಡ್. ತುಂಬಾ ಖುಷಿನೂ ಇದೆ, ಹಾಗೆ ಒಂದ್ ಸ್ವಲ್ಪ ಭಯನೂ ಇದೆ. ಸೊ ನೋಡೋಣ, ಲೈಫ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದೀವಿ, ಖುಷಿಯಾಗಿರ್ತೀವಿ. ನೋಡೋಣ, ಕೇಳ್ತೀನಿ ಆಂಟಿ. ಭಯ ಯಾಕೆ ಆಂಟಿ ಕೇಳಿದ್ದಾರೆ? ಕೇಳಿ ಆಂಟಿ, ಖುಷಿಯಾಗಿರ್ತೀರಿ ಭಯ ಯಾಕೆ? ಭಯ ಯಾಕೆ ಅಂದ್ರೆ, ಇಷ್ಟು ದಿನ ನಮ್ಮ ಅಮ್ಮನ ಮಾತ್ರ ತುಂಬಾ ಲವ್ ಮಾಡ್ತಾ ಇದ್ದೆ. ಇವಾಗ ನಮ್ಮ ಅಮ್ಮನ ಪ್ಲೇಸ್ ಅಲ್ಲಿ, ನಮ್ಮ ಅಮ್ಮನ ಪ್ಲೇಸ್ ಅಂತ ಹೇಳಕ್ ಹೋಗಲ್ಲ, ನಮ್ಮ ಅಮ್ಮನ ಜೊತೆಲಿ ನನ್ನ ಹುಡುಗಿ ಬಂದಿದ್ದಾಳೆ. ಸೊ ಅವ್ರಿಬ್ಬರನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಒಂದ್ ಸ್ವಲ್ಪ ಭಯ ಇದೆ. ಅದನ್ನೇ ತಾನೇ ಗಂಡ್ ಮಕ್ಳು ಅನ್ನೋದು, ಅದಕ್ಕೆ ತಾನೇ. ಸೊ ಅದರಿಂದಾನೆ, ಸೊ ಇಬ್ಬರನ್ನು ಒಂದೇ ತಕ್ಕಡಿನಲ್ಲಿ ಲೈಫ್ ಲಾಂಗ್ ಖುಷಿಯಾಗಿ ಇಟ್ಕೊಂಡಿರೋ ನಾನು ಟ್ರೈ ಮಾಡ್ತೀನಿ, ಹಾಗೆ ನೋಡ್ಕೊತೀನಿ. ಸೀತಾ ಬಗ್ಗೆ ಎಲ್ಲಾರು ಏನೇನ್ ಹೇಳ್ಬೇಕು ಹೇಳ್ಬೇಕು ಅಂತ ಗೊಲ್ ಇಷ್ಟೆಲ್ಲ ಕೇಳಿದ್ರು ಯಾವ್ದೇ ಒಂದು ಪಾಸಿಟಿವ್ ವಿಚಾರ ಕೂಡ ಸಿಕ್ಕಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡು, ಬೇಜಾರ್ ಪಡ್ಕೊಂಬೇಡ, ಇದೆಲ್ಲ ಪಾಸಿಟಿವ್ ಆಗಿ ತಗೋ. ಆದ್ರೂ ಯು ಆರ್ ಗ್ರೇಟ್ ಮನೋಜ್. 1, 2, 3, ಹ್ಯಾಪಿ ಮ್ಯಾರೇಜ್ ಲೈಫ್ ಮನೋಜ್.